ಎಲ್ಲ ಬಾಂಧವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವಿಶೇಷವಾಗಿ ಮಹಾಕವಿ ರಚಿಸಿದ ನಾಟಕಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲ್ಪಟ್ಟ ಸ್ವಪ್ನವಾಸವದತ್ತಂ ಎಂಬ ನಾಟಕವನ್ನು ಅವಲೋಕನ ಮಾಡ್ತಾ ಇದ್ದೇವೆ ಈ ನಾಟಕದಲ್ಲಿ ವಿಶೇಷವಾಗಿ ಐದನೆಯ ಅಂಕ ಎನ್ನುವುದು ಪ್ರಸಿದ್ಧವಾದದ್ದು ಯಾಕೆ ಅಂದರೆ ನಾಟಕದ ಶೀರ್ಷಿಕೆಯಾದ ಸ್ವಪ್ನವಾಸವದತ್ತಂ ಎಂಬುದಕ್ಕೆ ಸಂಬಂಧಪಟ್ಟ ಸ್ವಪ್ನ ದೃಶ್ಯ ಎನ್ನುವುದು ಈ ಅಂಕದಲ್ಲಿ ಬರ್ತದೆ ಈ ದೃಷ್ಟಿಯಿಂದ ಐದನೆಯ ಅಂಕದ ಕೆಲವು ಭಾಗವನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ ಪೂರ್ವ ಪೀಠಿಗೆಯಾಗಿ ಇವತ್ತಿನ ಕಥೆಗೆ ಪೂರ್ವ ಪೀಠಿಕೆಯಾಗಿ ಒಂದೆರಡು ಅಂಶಗಳನ್ನು ಅವಲೋಕನ ಮಾಡೋಣ ಉದಯನನು ಇತ್ತೀಚೆಗೆ ಮದುವೆಯಾದ ಪದ್ಮಾವತಿಗೆ ತನ್ನ ಮಡದಿ ಹೊಸ ಮಡದಿ ಪದ್ಮಾವತಿಗೆ ಶೀರ್ಷ ವೇದನೆಯಾಗಿದೆ ಎಂಬುದನ್ನು ತಿಳಿದು ಸಮುದ್ರ ಗ್ರಹಕಕ್ಕೆ ಬಂದು ನೋಡ್ತಾನೆ ನೋಡುವಾಗ ಅವಳು ಬಂದಿರಲಿಲ್ಲ ಹಾಸಿಗೆಯಲ್ಲಿ ಕೂತ್ಕೊಂಡ ಸ್ವಲ್ಪ ನಿದ್ದೆ ಬಂತು ಅಲ್ಲೇ ಮಲಗಿದ ನಿದ್ದೆ ಮಾಡ್ತಾ ಇದ್ದಾನೆ ಇದೇ ಸಮುದ್ರ ಗ್ರಹಕಕ್ಕೆ ಉದಯನನ ಪತ್ನಿ ಪ್ರಾಣ ಕಾಂತೆ ವಾಸವದತ್ತೆ ಈಗ ಯೌಗಂಧರಾಯಣನ ಪ್ರತಿಜ್ಞಾ ಭಾರವನ್ನು ಪೂರೈಸುವುದಕ್ಕಾಗಿ ಆಕೆ ಲಾಕ್ಷಾಗೃಹದಲ್ಲಿ ಸತ್ತುಹೋಗಿದ್ದಾಳೆ ಅಂತ ಪ್ರತೀತಿ ಇದೆ ಅವಳು ಅವಂತಿಕಾವೇಶವನ್ನು ಧರಿಸಿ ಇದೇ ಪದ್ಮಾವತಿಯ ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ ಆ ಪದ್ಮಾವತಿಗೆ ಶೀರ್ಷ ವೇದನೆಯಾಗಿದೆ ಎನ್ನುವುದನ್ನು ತಿಳಿದು ಆಕೆಯೂ ಕೂಡ ಸಮುದ್ರ ಗ್ರಹ ಬಂದು ತಲುಪಿದ್ದಾಳೆ ಮಂದ ಬೆಳಕಿನ ಕೋಣೆ ಯಾರೋ ಮಲಗಿದ್ದಾರೆ ಯಾರು ಎನ್ನುವುದು ಸ್ಪಷ್ಟವಾಗುವುದಿಲ್ಲ ಇವಳಿಗೆ ಹೇಳಿದಾಳೆ ಪದ್ಮಾವತಿಯಲ್ಲಿ ಮಲಗಿದಾಳೆ ಅಂತ ಹಾಗಾಗಿ ಪದ್ಮಾವತಿ ನಿದ್ದೆ ಮಾಡಿದಾಳೆ ಅವಳನ್ನು ಏಳಿಸೋದು ಬೇಡ ಅಂಥೇಳಿ ಅವಳ ಪಕ್ಕದಲ್ಲಿ ಹೋಗಿ ಇವಳು ಕೂಡ ಮಲಗಿಕೊಂಡಿದ್ದಾಳೆ ಆಗ ಪಕ್ಕದಲ್ಲಿರುವಂತಹ ರಾಜ ಉದಯನ ವತ್ಸದೇಶದ ರಾಜ ಸ್ವಪ್ನಾಯತೆ ಸ್ವಪ್ನದಲ್ಲಿ ಕನವರಿಸ್ತಾನೆ ಏನು ಕರವನಿಸ್ತಾನೆ ಅಂದರೆ ಹಾ ವಾಸವದತ್ತೇ ಅಂತಂದ ಇಲೆಯೇ ವಾಸವದತ್ತೆಯೇ ಅಂತ ತನ್ನ ಪ್ರಾಣಕಾಂತೆಯನ್ನು ಕರೆದ ಯಾಕೆ ಅವನಿಗೆ ವಾಸವದತ್ತೆ ಮತ್ತೆ ಮತ್ತೆ ನೆನಪಾಗ್ತಾಳೆ ಅಂದರೆ ಅವಳು ಲಾಕ್ಷಾಗ್ರಹದಲ್ಲಿ ಇನ್ನಿಲ್ಲವಾಗಿ ಬಿಟ್ಟಿದ್ದಾಳೆ ಅದಕ್ಕೆ ಅವಳನ್ನು ನೆನಪು ಮಾಡಿಕೊಂಡು ಆ ವಾಸವದತ್ತೆ ಅಂತ ಇದನ್ನು ಕೇಳಿ ವಾಸವದತ್ತೆ ಪಕ್ಕದಲ್ಲಿ ಮಲಗಿದವಳು ಸಹಸಾ ಉತ್ತಾಯ ಕೂಡ್ಲೇ ಅಲ್ಲಿಂದ ಎದ್ಲು ಒಮ್ಮೆಲೆ ಎದ್ದ ಹಾರಿದ್ಲು ಅಂತ ಅರ್ಥ ಯಾಕೆ ಅಂದರೆ ತಾನು ಬಂದು ಮಲಗಿರೋದು ರಾಜನ ಪಕ್ಕದಲ್ಲಿ ಅದಕ್ಕೆ ಅವಳು ಹೇಳ್ತಾಳೆ ಹಮ್ ಹಮ್ ಅಂತಂದರೆ ಓಹೋ ಅಂತರ್ಥ ಆರ್ಯಪುತ್ರ ಇದು ಪದ್ಮಾವತಿ ಅಲ್ಲ ಇವಳು ಆರ್ಯಪುತ್ರ ಇಲ್ಲಿ ಮಲಗಿದವನು ನನ್ನ ಪ್ರಾಣಕಾಂತ ಇಲ್ಲಿ ಮಲಗಿದವನು ನಖಲು ಪದ್ಮಾವತಿ ಇವಳು ಪದ್ಮಾವತಿ ಅಲ್ಲೂ ಅಲ್ಲ ಕಿನ್ನು ಖಲು ದೃಷ್ಟಾಸ್ಮಿ ಏನು ನೋಡ್ತಾ ಇದ್ದೇನೆ ನಾನು ಅಂತ ಹೇಳಿ ಮಹಾನ್ ಖಲು ಆರ್ಯ ಯೌಗಂಧರಾಯಣಸ ಮಮ ದರ್ಶನೇನ ನಿಷ್ಫಲ ಸಂವೃತ್ತ ಯೌಗಂಧರಾಯಣ ಪ್ರತಿಜ್ಞೆ ಮಾಡಿದ್ದಾನೆ ಶತ್ರುವಿನ ಕೈಯಿಂದ ವತ್ಸರಾಜನ ರಾಜ್ಯವನ್ನು ವತ್ಸ ದೇಶವನ್ನು ಪುನಃ ಹಿಂಪಡಿತೇವೆ ಉದಯನನನ್ನು ಪುನಃ ರಾಜನನ್ನಾಗಿ ಪ್ರತಿಷ್ಠಾಪನೆ ಮಾಡ್ತೇನೆ ಅಂತ ದೊಡ್ಡ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಆ ಪ್ರತಿಜ್ಞೆಯ ಫಲವಾಗಿಯೇ ವಾಸವದತ್ತೆ ಉದಯನನಿಂದ ದೂರವಾಗಿದ್ದಾಳೆ ಅವಳು ಸಮೀಪದಲ್ಲಿದ್ದರೆ ಇವನು ಮಡದಿಯ ದಾಸನ ಹಾಗೆ ಇವನು ಬಿಡ್ತಾನೆ ಶತ್ರುವಿನ ಜೊತೆಗೆ ಹೋರಾಟಕ್ಕೂ ಹೋಗುವುದಿಲ್ಲ ಅಂತ ಅವಳು ಇನ್ನಿಲ್ಲವಾಗಿ ಬಿಟ್ಟಿದ್ದಾಳೆ ಎಂಬುದು ಯೌಗಂಧರಾಯಣನ ಪೂರೈಕೆಗಾಗಿ ಇದು ನಡೆದಂತಹ ಘಟನೆ ಮಾಡಿದೆ ಮಾಡಿಯಾಗಿದೆ ಮಹಾನ್ ಖಲು ಆರ್ಯ ಯೌಗಂಧರಾಯಣಸ ಪ್ರತಿಜ್ಞಾಭಾರ ಯೌಗಂಧರಾಯಣನ ಪ್ರತಿಜ್ಞೆಯ ಭಾರವೂ ಗಾಢತೆಯೂ ಮಮ ದರ್ಶನೆಯ ನಿಷ್ಫಲ ಸಂವೃತ್ತ ನನ್ನ ದರ್ಶನದಿಂದ ವ್ಯರ್ಥವಾಗಿ ಹೋಯಿತಲ್ಲ ಅಂತದ್ಲು ಅಷ್ಟಾಗುವಾಗ ರಾಜ ಪುನಃ ಹೇಳ್ತಾನೆ ಹಾ ಅವಂತಿ ರಾಜಪುತ್ರಿ ಅಂತ ಎಲೈ ಅವಂತಿ ದೇಶದ ರಾಜನ ಮಗಳೇ ವಾಸವದತ್ತೆಯೇ ಅಂತ ಅರ್ಥ ಹಾ ಅವಂತಿ ರಾಜಪುತ್ರಿ ಆವಾಗ ವಾಸವದತ್ತೆ ಮೊದಲು ಹೆದ್ರಿ ಹೋಗಿದ್ಲು ದಿಷ್ಟ್ಯ ಸ್ವಪ್ನ ಆಯತೆ ಖಲೋ ಆರ್ಯಪುತ್ರ ಯಾರು ಸ್ವಪ್ನದಲ್ಲಿ ಮಾತಾಡ್ತಾ ಇರ್ತಾರೋ ಅವರಿಗೆ ಹೊರಗೆ ಇದ್ದಂತಹ ಹೊರಗಿನ ಘಟನೆಗಳ ಆ ಸಂದರ್ಭದಲ್ಲಿ ನೆನಪಿರೋದಿಲ್ಲ ದಿಷ್ಟಿಯ ಸ್ವಪ್ನಾಯತೆ ಖಲೋ ಆರ್ಯಪುತ್ರ ಆರ್ಯಪುತ್ರ ನನ್ನ ಅದೃಷ್ಟವಶಾತ್ ಸ್ವಪ್ನದಲ್ಲಿ ಮಾತಾಡ್ತಾ ಇದ್ದಾನೆ ಸ್ವಪ್ನದಲ್ಲಿ ಕನವರಿಸ್ತಾ ಇದ್ದಾನೆ ಆಚೆ ಈಚೆ ನೋಡಿದ್ಲು ಕೋಣೆಯಲ್ಲಿ ನಾತ್ರ ಕಶ್ಚಿತ್ ಜನ ಅತ್ರ ಕಶ್ಚಿತ್ ಜನ ನ ಇಲ್ಲಿ ಯಾರೊಬ್ಬರೂ ಬೇರೆಯವರು ಇಲ್ಲ ಉದಯನ ಇದ್ದಾನೆ ನಾನಿದ್ದೇನೆ ಮತ್ತಾರೂ ಇಲ್ಲ ಇಲ್ಲಿ ಯಾವನ್ ಮುಹೂರ್ತಕಂ ಸ್ಥಿತ್ವ ದೃಷ್ಟಿಂ ಹೃದಯಂಚ ತೋಷಯಾಮಿ ಅಂತೇಳಿದ್ಲು ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಯಾರಾದರೂ ಬರುವ ಒಳಗಡೆ ಮುಹೂರ್ತಕಂ ಸ್ಥಿತ್ವ ಒಂದು ಕ್ಷಣಕಾಲ ಇಲ್ಲಿಯೇ ನಿಂತ್ಕೊಂಡು ದೃಷ್ಟಿಂ ಹೃದಯಂಚ ತೋಷಯಾಮಿ ನನ್ನ ಕಣ್ಣನ್ನು ಸಂತೋಷಗೊಳಿಸ್ತೇನೆ ಹೃದಯವನ್ನು ಸಂತೋಷಗೊಳಿಸ್ತೇನೆ ಎಂದರ್ಥ ಕಣ್ಣಿನಿಂದ ಯಾವ ದೃಶ್ಯವನ್ನು ನೋಡಬೇಕಿತ್ತೋ ಯಾರನ್ನು ನೋಡಬೇಕಿತ್ತೋ ಅವನನ್ನು ನೋಡಿದಾಗ ಕಣ್ಣಿಗೆ ತೃಪ್ತಿ ಸಂತೋಷ ಹೃದಯ ಯಾರನ್ನು ನೆನೆಯಬೇಕಿತ್ತೋ ಕಾಣಬೇಕಿತ್ತೋ ಅವರನ್ನು ಕಂಡಾಗ ಅವರ ಮಾತನ್ನು ಕೇಳಿದಾಗ ಹೃದಯಕ್ಕೆ ನೆಮ್ಮದಿ ಎನ್ನುವಂಥದ್ದು ಅದರಿಂದ ದೃಷ್ಟಿಂ ಹೃದಯಂಚ ತೋಷಯಾಮಿ ಅಂತ ಹೇಳಿದೆ ಇದೆರಡನ್ನೂ ಸಂತೋಷಗೊಳಿಸ್ತೇನೆ ಅಂತ ರಾಜ ಪುನಃ ಕನವರಿಸ್ತಾನೆ ಹಾ ಪ್ರಿಯೇ ಹಾ ಪ್ರಿಯ ಶಿಷ್ಯೆ ದೇಹಿ ಮೇ ಪ್ರತಿವಚನಂ ಅಂತಂದ ಎಲೈ ಪ್ರಿಯತಮೇ ಎ ಹಾ ಪ್ರಿಯ ಶಿಷ್ಯೆ ವೀಣೆಯನ್ನು ಕಲಿತಾ ಇದ್ದ ವತ್ಸರಾಜನ ಹತ್ರ ವಾಸವದತ್ತ ಕಲಿತಾ ಇದ್ಲು ಅಂತ ಹೇಳಿದ್ವಿ ಹಾ ಪ್ರಿಯ ಶಿಷ್ಯೇ ಅಲೈ ಪ್ರಿಯ ಶಿಷ್ಯೆಯೇ ದೇಹಿ ಮೇ ಪ್ರತಿವಚನಂ ನನಗೆ ಮಾತನ್ನು ಕೊಡು ನೀನು ಪ್ರತಿವಚನವನ್ನು ಕೊಡು ಅಂತ ವಾಸವದತ್ತ ದೊಡ್ಡದಾಗಿ ಮಾತಾಡಲಿಲ್ಲ ಮನಸ್ಸಿನಲ್ಲಿ ಆಲಪಾಮಿ ಭರ್ತಃ ಆಲಪಾಮಿ ಅಂತಂದರು ಪತಿಯೇ ಪ್ರಾಣಕಾಂತನೇ ಆಲಪಾಮಿ ಆಲಪಾಮಿ ದುಃಖಿಸ್ತಾ ಇದ್ದೇನೆ ದುಃಖಿಸ್ತಾ ಇದ್ದೇನೆ ಅಂತ ಹೇಳಿದರು ರಾಜ ತನ್ನಷ್ಟಕ್ಕೆ ತಾನು ಗ್ರಹಿಸಿಕೊಂಡು ಇಮ್ಯಾಜಿನ್ ಮಾಡಿಕೊಂಡು ಅವನು ಮಾತಾಡ್ತಾ ಹೋಗ್ತಾನೆ ರಾಜ ಕಿಂ ಕುಪಿತಾಸಿ ಅಂತ ಕೇಳಿದ ಯಾಕೆ ನನ್ನ ಮೇಲೆ ಕೋಪ ಬಂತ ನಿನಗೆ ಅಂತ ವಾಸವದತ್ತೆ ಹತ್ರ ಕೇಳಿದ ಕಿಮ್ ಕುಪಿತಾ ಅಸಿ ವಾಸವದತ್ತೆ ಹೇಳ್ತಾಳೆ ನಹಿ ನಹಿ ದುಃಖಿತಾಸ್ಮಿ ವಾಸವದತ್ತೆಯ ಮಾತು ಯಾವುದೂ ರಾಜನಿಗೆ ಕೇಳಿಸೋದಿಲ್ಲ ಇದು ಪ್ರೇಕ್ಷಕರಿಗೆ ಕೇಳುವಂಥ ಮಾತಷ್ಟೇ ನಹಿ ನಹಿ ಇಲ್ಲ 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 ದುಃಖಿತಾ ಅಸ್ಮಿ ನಾನು ದುಃಖಿತಳಾಗಿದ್ದೇನೆ ಕೋಪಗೊಳ್ಳಿಲ್ಲ ದುಃಖಿತಳಾಗಿದ್ದೇನೆ ನಾನು ಅಂತಂದು ರಾಜ ಯದ್ಯ ಎದ್ಯಕುಪಿತ ಕಿಮರ್ಥಂ ನಾಲಂಕೃತ ಸಿ ಪುನಃ ಪ್ರಶ್ನೆ ಮಾಡಿದ ಯದಿ ಅಕುಪಿತ ಸಿಟ್ಟುಗೊಳ್ಳಿಲ್ಲ ಅಂತಾದರೆ ಕಿಮರ್ಥಂ ನ ಅಲಂಕೃತ ಅಸಿ ಯಾಕೆ ನೀನು ಅಲಂಕಾರ ಮಾಡಿಕೊಳ್ಳಿಲ್ಲ ಅಂತ ಕೇಳಿದ ಆವಾಗ ವಾಸವದತ್ತ ಹೇಳ್ತಾಳೆ ಇತಃಪರಂ ಪರಂ ಕಿಂ ನೀವೇ ನನಗೆ ಅಲಂಕಾರ ಇದಕ್ಕಿಂತ ದೊಡ್ಡ ಅಲಂಕಾರ ಯಾವುದಿದೆ ಅಂತ ಕೇಳಿಲ್ಲ ಪುನಃ ರಾಜ ಮುಂದುವರಿಸ್ತಾನೆ ಕಿಂ ವಿರಚಿಕಾಂ ಸ್ಮರಿಸಿ ಏನು ವಿರಚಿಕೆಯನ್ನು ನೆನಪು ಮಾಡ್ಕೊಳ್ತೀಯಾ ಆ ಘಟನೆ ನೆನಪಾಯ್ತಾ ಅಂತ ಕೇಳಿದ ಇದೊಂದು ಅರಮನೆಯಲ್ಲಿ ನಡೆದಂತಹ ಘಟನೆ ವಾಸವದತ್ತೆ ರಾಣಿಯಾಗಿ ಇರುವಾಗಲೂ ಒಂದು ಸಲ ಈ ಉದಯನ ಎನ್ನುವನು ವಿರಚಿಕಾ ಎಂಬ ಹೆಸರಿನ ದಾಸಿಯ ಜೊತೆಯಲ್ಲಿ ಹೋಗಿದ್ನಂತೆ ಅದಕ್ಕೋಸ್ಕರ ಆ ಘಟನೆ ಎನ್ನುವುದು ಇವರಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಸಂಘರ್ಷವನ್ನು ಉಂಟು ಮಾಡಿತ್ತು ಅಂತ ಅದನ್ನು ನೆನಪಿಸುವುದಕ್ಕಾಗಿ ಹೇಳ್ತಾನೆ ಕಿಂ ವಿರಚಿಕಾಂ ಸ್ಮರಿಸಿ ವಾಸವದತ್ತ ಸರೋಷಂ ಸಿಟ್ಟಿನಿಂದ ಹೇಳ್ತಾನೆ ಆಹ್ ಅಪೇಹಿ ಆಹ್ ಹೊರಡು ಇಲ್ಲಿಂದ ಇಹಾಪಿ ವಿರಚಿಕ ಇಂತಹ ಸಂದರ್ಭದಲ್ಲಿ ವಿರಚಿಕೆಯನ್ನು ತಗೊಂಬರ್ತೀಯಾ ಅಂತ ಕೇಳಿದ್ರು ರಾಜ ತೇನ ಹಿ ವಿರಚಿಕಾರ್ಥಂ ಭವತೀಂ ಪ್ರಸಾದಯಾಮಿ ಹಾಗಾದರೆ ಆ ವಿರಚಿಕಾ ವೃತ್ತಾಂತಕ್ಕೋಸ್ಕರ ನಿನ್ನನ್ನು ಪ್ರಸಾದಯಾಮಿ ಸಂತೋಷಗೊಳಿಸ್ತೇನೆ ಸಮಾಧಾನಗೊಳ್ಳಬೇಕು ನೀನು ಅಂತ ಹೇಳಿದ ಪ್ರಸಾರ ಪ್ರಸಾರಯತಿ ಎರಡೂ ಕೈಯನ್ನು ಅವನು ಮುಂದಕ್ಕೆ ಚಾಚುತ್ತಾನೆ ಹಸ್ತವು ಪ್ರಸಾರಯತಿ ಅಂತರ್ಥ ನೀನು ಸಮಾಧಾನಗೊಳ್ಳಬೇಕು ಅಂತ ವಾಸವದತ್ತ ಚಿರಂ ಸ್ಥಿತಾಸ್ಮಿ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾಳೆ ಚಿರಂ ತುಂಬ ಸಮಯ ಸ್ಥಿತಾಸ್ಮಿ ಇಲ್ಲಿ ನಿಂತ್ಕೊಂಡಿದ್ದೇನೆ ಚಿರಂ ಸ್ಥಿತಾಸ್ಮಿ ತುಂಬ ಹೊತ್ತಾಯಿತು ನಾನು ಇಲ್ಲಿ ನಿಂತ್ಕೊಂಡು ಯಾರಾದರೂ ನೋಡಿಬಿಟ್ರೆ ಕೋಪಿ ಮಾಂ ಪಶ್ಚೇತ್ ಯಾರು ನನ್ನನ್ನು ನೋಡಿಬಿಟ್ಟಾರು ಏಕಾಂತದಲ್ಲಿ ಸಮುದ್ರ ಗ್ರಹಕದಲ್ಲಿ ರಾಜನಿರುವಾಗ ಅವನ ಜೊತೆಯಲ್ಲಿ ಒಬ್ಬಳು ಸೇವಕಿಯಾದ ಪತ್ನಿಯ ಸೇವಕಿ ಒಬ್ಬಳೇ ಇದ್ದಾಳೆ ಅಂತಂದರೆ ಅದಕ್ಕೋಸ್ಕರ ತತ್ ಗಮಿಷ್ಯಾಮಿ ಇಲ್ಲಿಂದ ಹೊರಟು ಹೋಗ್ತೇನೆ ಅಂತ ಹೇಳಿದ್ಲು ಅಥವಾ ಶಯ್ಯ ಪ್ರಲಂಬಿತಂ ಆರ್ಯಪುತ್ರ ಹಸ್ತಂ ಶಯನಿಯೇ ಆರೋಪ್ಯ ಗಮಿಷ್ಯಾಮಿ ಹಾಸಿಗೆಯಿಂದ ಅವನು ಭವತೀಂ ಪ್ರಸಾದಯಾಮಿ ಅಂತ ಕೈಯನ್ನು ಮುಂದಕ್ಕೆ ಚಾಚಿದಾನೆ ಅವನ ಕೈಯನ್ನು ಶಯ್ಯಾ ಪ್ರಲಂಬಿತ ಹಾಸಿಗೆಯನ್ನು ದಾಟಿ ಮುಂದಕ್ಕೆ ಬಂದಂತಹ ಆರ್ಯಪುತ್ರಸ್ಯ ಹಸ್ತಂ ಇವನ ಹಸ್ತವನ್ನು ಶಯನಿಯೇ ಆರೋಪ್ಯ ಹಾಸಿಗೆಯ ಮೇಲೆ ಇಟ್ಟು ಗಮಿಷ್ಯಾಮಿ ಹೊರಡ್ತೇನೆ ಹೇಳಿ ನಿಧಾನವಾಗಿ ಅವನ ಕೈಯನ್ನು ಮುಟ್ಟಿ ಅದನ್ನು ಹಾಸಿಗೆಯ ಮೇಲೆ ಇಟ್ಟು ತಥಾಕೃತ್ವ ನಿಷ್ಕ್ರಾಂತ ಅಲ್ಲಿಂದ ಹೊರಟು ಹೋಗಿಬಿಟ್ಲು ವಾಸವದತ್ತೆ ಅಂತಾಯಿತು ಇಷ್ಟು ಘಟನೆ ಬಹಳ ಮಾರ್ಮಿಕವಾದಂತಹ ಘಟನೆ ಸ್ವಪ್ನದ ಸಂದರ್ಭದಲ್ಲಿ ಇಬ್ಬರ ನಡ್ ನಡುವೆ ನಡೆದಂತಹ ಸಂಭಾಷಣೆ ರಾಜನಿಗೆ ವಾಸವದತ್ತೆ ಇದ್ದಾಳೆ ಅಂತ ಗೊತ್ತಿಲ್ಲ ಅವಳ ಜೊತೆ ಸಂಭಾಷಣೆ ಗೊತ್ತಿಲ್ಲ ಆದರೆ ವಾಸವದತ್ತೆ ಜೀವಂತವಾಗಿದ್ದಾಳೆ ರಾಜ ಹೇಳುವ ಮಾತುಗಳನ್ನು ಅವಳು ಕೇಳಿಸಿಕೊಂಡು ಆ ಕೈಯನ್ನು ತೆಗೆದು ಒಳಗಡೆ ಇಟ್ಟಲು ಅಲ್ಲಿಂದ ಹೊರಟು ಹೋಗಿಬಿಟ್ಲು ಅಂತಾಯಿತು ಮುಂದೆ ಏನಾಗ್ತದೆ ಅನ್ನೋದನ್ನು ಮತ್ತೆ ನೋಡೋಣ